ಮನುಷ್ಯ ಜೀವನದಲ್ಲಿ ತಾನು ಲೌಕಿಕವಾಗಿ ಬದುಕೋದ್ರ ಜೊತೆಗೆ ಆಧ್ಯಾತ್ಮಿಕವಾದಂತಹ ಶ್ರೇಯಸ್ಸಿನ ಕಡೆಗೆ ನಡೆದು ಸಾಧನೆ ಮಾಡತಕ್ಕಂತಹದ್ದು ಅಷ್ಟೇ ಮುಖ್ಯವಾದಂತಹದ್ದು. ನಿಜಗುಣರು ಹೇಳಿದ ಹಾಗೆ ಜಾಣನು ಲೌಕಿಕ ಪಾರಮಾರ್ಥ ಎರಡನ್ನೂ ಕೂಡಿ ಬಾಳವನು ಅಂತೇಳಿ. ಯಾವಾತ ಜ್ಞಾನಿಯಾಗಿರ್ತಾನೋ ವಿವೇಕಶಾಲಿಯಾಗಿರ್ತಾನೋ ಲೌಕಿಕ ಪಾರಮಾರ್ಥ ಅನ್ನೋದನ್ನು ಎರಡನ್ನೂ ಬದಲಿಸದ ಹಾಗೆ ಅವೆರಡನ್ನೂ ಸಮತೂಕವಾಗಿ ನಡೆಸ್ಕೊಂಡು ಹೋಗ್ತಕ್ಕಂತಹದ್ದು ಬಹಳ ಮುಖ್ಯವಾದಂತಹದ್ದು. ಒಂದು ಸೈಕಲ್ ಗಾಡಿ ನಡಿಬೇಕಾದ್ರೆ ಒಂದೇ ಚಕ್ರದಿಂದ ಆಗೋದಿಲ್ಲ, ಎರಡು ಚಕ್ರ ಇದ್ದರೆ ಒಂದು ಸ್ಕೂಟರ್ ಓಡುತ್ತೆ ಸೈಕಲ್ ಓಡುತ್ತೆ. ಹಾಗೆ ಲೌಕಿಕ ಪಾರಮಾರ್ಥ ಎರಡನ್ನೂ ಒಗ್ಗೂಡಿಸಿದ್ರೆ ಮನುಷ್ಯನ ಬದುಕು ಸಮತಟ್ಟವಾಗಿ ನಿರಂತರವಾಗಿ ತಾನು ಬಯಸಿದ ಕಡೆಗೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಆಗಬೇಕು ಅಂತನ್ನುವನ್ನ ಕೆಲಸವನ್ನು ಪೂಜ್ಯ ಕೊಪ್ಪಳದ ಶ್ರೀಗಳವರು ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ. ಭಕ್ತಿ ಅಂತನ್ನೋದು ಹರಿಯುವ ಪ್ರವಾಹದ ಹಾಗೆ, ಅದು ಭಯದಿಂದ ಬರುವಂತಹ ಭಕ್ತಿ ಮನುಷ್ಯನಿಗೆ ಶಾಂತಿಯನ್ನು ನೆಮ್ಮದಿಯನ್ನು ಸಾಂತ್ವನವನ್ನು ಕೊಡೋದಿಲ್ಲ. ಭಕ್ತಿ ಅನ್ನೋದು ಪ್ರೀತಿ ಸಹಿತವಾಗಿರಬೇಕು. ಭಕ್ತಿ ಅನ್ನೋದು ಪ್ರೀತಿ ಸಹಿತವಾಗಿದ್ದಾಗ ಹೇಗೆ ಜೀವನದಲ್ಲಿ ಸದಾ ವರ್ಷದ ತುಂಬ 365 ದಿವಸ 24 ಗಂಟೆ ಹರಿತಾ ಇರುತ್ತೆ, ಹಾಗೆ ಭಕ್ತಿ ಅನ್ನೋದು ಮನುಷ್ಯನ ಮನಸ್ಸಿನಲ್ಲಿ ಶಾಶ್ವತವಾಗಿ ನಿಲ್ಲಲಿಕ್ಕೆ ಸಾಧ್ಯ ಆಗುತ್ತೆ. ಮನುಷ್ಯ ಮೋಕ್ಷ ಸಾಧನೆಗೆ ಅನೇಕ ಮಾರ್ಗ ಇದೆ, ಜ್ಞಾನ ಮಾರ್ಗ ಇದೆ, ಭಕ್ತಿ ಮಾರ್ಗ ಇದೆ, ಯೋಗ ಮಾರ್ಗ ಇದೆ, ಯೋಗದಲ್ಲಿ ಬೇಕಾದಷ್ಟು ಮಾರ್ಗಗಳಿದೆ. ಆದರೆ ಸಾಮಾನ್ಯ ಮನುಷ್ಯನಿಗೂ ಸುಲಭವಾಗಿ ಎಟುಕುವಂತಹ ತನ್ನ ಮೋಕ್ಷ ಸಾಧನೆಯನ್ನು, ತನ್ನ ಆತ್ಮಸಂತೋಷವನ್ನು, ಆತ್ಮತೃಪ್ತಿಯನ್ನು ಪಡೆದುಕೊಳ್ಳಬಹುದಾದದ್ದು ಅಂತಂದರೆ ಭಕ್ತಿ. ಅದು ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಕೂಡಲ ಸಂಗಮದೆ ಬಸವಣ್ಣನ ಸೊಗಸಾದಂತಹ ಮಾತು. ಇದಿಷ್ಟು ಮನುಷ್ಯ ಮನಸ್ಸಿನಲ್ಲಿ ಭಗವಂತನಲ್ಲಿ ತನ್ನನ್ನು ಸಮರ್ಪಣೆ ಮಾಡಿಕೊಂಡ್ರೆ ಏನಾದರೂ ಆಗ್ಬೋದು. ನಾನು ನಿನ್ನನ್ನು ಸಮರ್ಪಣೆ ಮಾಡ್ಕೊಂಡಿದ್ದೀನಿ, ನನ್ನ ಕೈ ನಿಡಿಸ್ತಾ ಇರ್ತದೋ ಕೈ ಬಿಡ್ತಕ್ಕಂತಹದ್ದು ಎಲ್ಲ ಅಂತನೂ ಒಂದು ಸಮರ್ಪಣೆ ಭಾವ ಮನುಷ್ಯನಲ್ಲಿ ಬಂದರೆ ಸಹಜವಾಗಿ ಭಗವಂತ ಎಲ್ಲವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಒಬ್ಬ ತಾಯಿ ಮಗುವಿನ ಸಂಬಂಧವನ್ನು ಗಮನಿಸಬಹುದು. ಒಂದು ಮಗುಗೆ ಮಾತು ಬರೋದಿಲ್ಲ, ಇವ್ರು ಮಾತನಾಡೋದೇನು ಅಂತ ಗೊತ್ತಾಗೋದಿಲ್ಲ. ಸಣ್ಣ ಮಗು ಸುಮ್ಮನೆ ಮನಸ್ಸಿನಲ್ಲಿ ಕಲ್ಪಿಸ್ಕೊಳ್ಳಿ, ಅದಕ್ಕೆ ನೋವಾದರೂ ಅಳುತ್ತಷ್ಟೇ, ಹಸುವಾದರೂ ನೋವುತ್ತೆ, ನಿದ್ರೆ ಬಂದರೂ ನೋವುತ್ತೆ, ಅದಕ್ಕೆ ಒಂದೇ ಗೊತ್ತಿರುತ್ತೆ, ಅಳೋದೊಂದೇ ಗೊತ್ತಿರುತ್ತೆ. ತಾಯಿಗೆ ಗೊತ್ತಿರುತ್ತೆ ಮಗು ಯಾತಕ್ಕೆ ಅಳುತ್ತೆ ಅಂತೇಳಿ, ಮಗುಗೆ ಯಾವಾಗ ಹಸುವಾಗುತ್ತೆ, ಯಾವಾಗ ನೋವಾಗಿದೆ, ಏನಾಗಿದೆ ಅಂತ. ತಾಯಿ ಆದವಳಿಗೆ ಮಗುವಿನ ಅಳುವಿನಲ್ಲೇ ತಾಯಿ ಗ್ರಹಿಸ್ತಾಳೆ ಮಗುವಿಗೆ ಇಂಥದ್ದಾಗಿದೆ, ಇಂಥದ್ದು ಬೇಕು ಅಂತ. ಹಾಗೆ ಭಕ್ತ ನಿಜವಾಗಿ ಭಗವಂತನಿಗೆ ಸಮರ್ಪಣೆ ಮಾಡಿಕೊಂಡ್ರೆ ಭಗವಂತ ಎಲ್ಲವನ್ನೂ ಕೂಡ ಭಗವಂತ ತಾನೇ ಎತ್ಕೊಂಡಿದ್ದಾನೆ. ಆ ಕೆಲಸವನ್ನು ಈಗ ಸೊಗಸಾಗಿ ಆಡಿದ್ರು ಹಿಂದೂಸ್ತಾನಿ ಸಂಗೀತದಲ್ಲಿ. ನೀವು ಗವೀಶ ನಿರ್ದೇಶನ ನಂಬಿಸಿದ್ರೆ ಆತ ಕರುಣಾಳು ಕಾಯ್ತಾನೆ ನಿಮ್ಮ ಜೋಪಾನ ಮಾಡ್ತಾನೆ ಅಂತ ಸೊಗಸಾದ ಹಾಡಿದ್ರಲ್ಲ, ಹಾಗೆ ಗವಿಸಿದ್ದೇಶನಲ್ಲಿ ನಂಬಿಕೆ ಇಡ್ತು ಅಂತಂದರೆ ಗವಿಸಿದ್ದೇಶ ಎಲ್ಲವನ್ನೂ ಕೂಡ ನಡೆಸ್ಕೊಂಡು ಹೋಗ್ತಾನೆ. ಹಾಗೆ ನಡ್ಸ್ಕೊಂಡು ಹೋಗಲಿಕ್ಕೆ ಮಾರ್ಗದರ್ಶನವನ್ನು ಪೂಜ್ಯ ನಮ್ಮ ಹಿಂದಿನ ಕೊಪ್ಪಳದ ಜಗದ್ಗುರು ಮಹಾಸ್ವಾಮಿಗಳವರು ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ಅಭಿಮಾನದ ಸಂತೋಷದ ಸಂಗತಿಯಾಗಿದೆ. ಪೂಜ್ಯರು ಪ್ರೀತಿಯ ಭಕ್ತಿಯನ್ನು ಜನಮಾನಸದಲ್ಲಿ ಮೂಡಿಸಿದ್ದಾರೆ. ಅವರು ಜನಮಾನಸದಲ್ಲಿ ಒಬ್ಬ ಸಾಮಾನ್ಯನಲ್ಲಿ ಸಾಮಾನ್ಯನ ರೀತಿಯಲ್ಲಿ ಜನರನ್ನು ಮೇಲಕ್ಕೆತ್ತುವಂಥ ಕೆಲಸವನ್ನು ಮಾಡಿದ್ದಾರೆ. ಸಾಮಾನ್ಯರ ಜೊತೆಗಿದ್ದು ಸಾಮಾನ್ಯರ ಮನಸ್ಸನ್ನು ಊರ್ಧ್ವಮುಖಗೊಳಿಸುವಂತಹ, ಅವರ ಆಲೋಚನೆಗಳನ್ನು ಗಂಭೀರಗೊಳಿಸುವಂತಹ ಒಂದು ಅಭೂತಪೂರ್ವವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಲ್ಲಿ ಮಾತನಾಡ್ತಾ ಹಾಗೆ ಹೇಳಿದ್ರು, ಈ ಜಾತ್ರೆ ಅಜ್ಜಯ್ಯನ ಜಾತ್ರೆಗೆ ಬನ್ನಿ ಅಂತನ್ನುವ ಈ ಮೂರೇ ಮೂರು ಪದಗಳು ಜನರನ್ನು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಕೊಪ್ಪಳದ ಜಾತ್ರೆಗೆ ಬರುವ ಹಾಗೆ ಮಾಡಿದೆ. ಹಾಗೆ ಅಜ್ಜಯ್ಯನ ಜಾತ್ರೆಗೆ ಬನ್ನಿ ಅಂತ ಕರೆದವರು ಯಾರು ಅಂದರೆ ಇಂದಿನ ಜಗದ್ಗುರುಗಳು ಅಂತನ್ನೋದು ಅಷ್ಟೇ ಮುಖ್ಯವಾದಂತಹದ್ದು. ಅವರಿಲ್ಲಿ ಬಂದಾಗ ಹೇಳ್ತಾ ಇದ್ದರು, ಜಾತ್ರೆ ಇಲ್ಲಿ 3 ದಿವಸಕ್ಕೆ ಅಂತ ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಣ ಆಗಿರುತ್ತೆ. ಇದಕ್ಕೆ ಮೊದಲು 5 ದಿವಸ ನಡೆಯುತ್ತೆ, ಆಮೇಲೂ 5 ದಿವಸ ನಡೆಯುತ್ತೆ. ಪ್ರಸಾದ ನಿರಂತರವಾಗಿ ನಡೆಯುತ್ತೆ, ರೊಟ್ಟಿ ಬರುತ್ತೆ, ಹೋಳಿಗೆ ಬರುತ್ತೆ, ಚಟ್ನಿ ಪುಡಿ ಬರುತ್ತೆ, ಖಾರ ಬರುತ್ತೆ, ಅನ್ನ ಬರುತ್ತೆ, ಎಲ್ಲ ಬರುತ್ತೆ ಭಕ್ತರಿಂದ. ನಾವು ಒಂದೇ ಕೊಡೋದು ಅಂತಂದರು. ಅದು ನಾವು ಕೊಡೋದು ನೀರು ಒಂದೇ, ಎಲ್ಲ ಭಕ್ತರೇ ತರ್ತಾರೆ, ಭಕ್ತರೇ ಉಣಿಸ್ತಾರೆ, ಭಕ್ತರೇ ಮಾಡ್ತಾರೆ, ಭಕ್ತರು ಎಲ್ಲ ತರ್ತಾರೆ. ಆದರೆ ಮನುಷ್ಯ ಬದುಕಲಿಕ್ಕೆ ಬೇಕಾದದ್ದು ಗಾಳಿ ಮತ್ತು ನೀರು ಎರಡೇ. ಮನುಷ್ಯ ಬದುಕಲಿಕ್ಕೆ ಬೇಕಾದದ್ದನ್ನು ನೀರನ್ನು ಗುರುಗಳು ಕೊಡ್ತಾರೆ, ಹೊಟ್ಟೆ ತಂಬಿಸ್ಲಿಕ್ಕೆ
ಬೇಕಾದದ್ದನ್ನು ಭಕ್ತರು ಕೊಡ್ತಾರೆ. ಹೀಗೆ ಗುರುಗಳ ಶಿಷ್ಯರ ಬಾಂಧವ್ಯ ಹೇಗಿದೆ ಅಂತಂದರೆ, ಕೊಪ್ಪಳದ ಗವಿಮಠವನ್ನು ನೋಡಿ ಕಲಿಬೇಕು ಅನ್ನೋ ಹಾಗೆ ಭಕ್ತರ ಮತ್ತು ಗುರುಗಳ ಬಾಂಧವ್ಯ ಇಲ್ಲಿದೆ. ಇವತ್ತು ರಥೋತ್ಸವ ಜರುಗಿದೆ, ಇಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅಂತಂದರೆ ಜನ ಹೌದಾ, ಹೆಂಗೆ ಸೇರ್ತಾರೆ ಜನ, ಜಾಗ ಎಲ್ಲಿದೆ ಅಂತ ಕೇಳಬಹುದು. ಆಂಗ್ಲ ಭಾಷೆಯಲ್ಲಿ ಒಂದು ಪ್ರಸಿದ್ಧವಾದ ಮಾತು ಇದೆ, ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ. ನಂಬಬೇಕಾದ್ರೆ ನೋಡಬೇಕು ಅಂತ. ನೋಡದೆ ಮನುಷ್ಯ ಕತೆ ಹೇಳಿದ್ರೆ ಜನ ನಂಬೋದು ಕಷ್ಟ ಹಾಗೆ ಅಂತೇಳಿ, ಕೊಪ್ಪಳ ಜಾತ್ರೆಯಲ್ಲಿ ಎಷ್ಟು ಜನ ಸೇರ್ತಾರೆ ಅಂತ ಅನ್ನೋದನ್ನು ನೋಡಬೇಕು ಅಂದರೆ ಕೊಪ್ಪಳ ಜಾತ್ರೆಗೆ ಬಂದು ನೋಡಬೇಕೇ ಹೊರತು ಹೇಳಿಕೆ ಮಾತಿನಿಂದ ಕೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಪ್ರತ್ಯಕ್ಷವಾಗಿ ಕೊಪ್ಪಳದ ಗವಿಮಠದಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಇಲ್ಲಿಯ ಗುರುಗಳು ಒಬ್ಬೊಬ್ಬರು ಒಂದು ಮಹತ್ವವನ್ನು ಸಾರದಂಥವರು. ಇಲ್ಲಿವರ ಗುರುಗಳ ಹಿಂದಿನ ಗುರುಗಳು ಅವರು ಬಾಲಕರಾಗಿದ್ದಾಗ ಯುವಕರಾಗಿದ್ದ ಅವ್ರನ್ನ ಶ್ರೀಕಂಠ ಶಾಸ್ತ್ರಿಗಳು ಅಂತ ಕರೀತಾ ಇದ್ದರು. ಅವರು ಕಾಶಿನಲ್ಲಿ ಅಧ್ಯಯನ ಮಾಡಿದ್ರು. ಇಲ್ಲಿ ತಾಯಂದಿರು ಇರೋದರಿಂದ ಒಂದು ಮುಖ್ಯವಾದ ಮಾತನ್ನು ಹೇಳಬೇಕು. ಅವರು ಕಾಶಿಯಲ್ಲಿ ಅಧ್ಯಯನ ಮಾಡಿದ್ರು, ಮೈಸೂರಿನಲ್ಲಿ ಇಲ್ಲಿ ಕೊಪ್ಪಳದ ಗವಿಮಠ ಇದ್ದಾಗೆ ಮೈಸೂರಿನೊಂದು ಪಂಚಗವಿ ಮಠ ಅಂತ ಇದೆ, ಅಲ್ಲೂ 5 ಗವಿಗಳಿದೆ. ಅವರು ಗೌರಿಶಂಕರ ಮಹಾಸ್ವಾಮಿಗಳು ಅಂತ ಇದ್ದರು, ದೊಡ್ಡ ವಿದ್ವಾಂಸರು ಅವರು, ಮಹಾತ್ಯಾಗಿಗಳು, ವೈರಾಗ್ಯ ಮೂರ್ತಿಗಳು. ಅವರು ಮಹಾತ್ಮ ಗಾಂಧೀಜಿಯವರು, ವಿನೋಬ ಭಾವೆಯವರು, ಹೀಗೆ ಅಂಥವ್ರ ಜೊತೆ ನಿಕಟವಾದಂತಹ ಸಂಪರ್ಕವನ್ನು ಇಟ್ಕೊಂಡಿದ್ದಂಥವ್ರು. ಅವರು ಇವರು ಎಲ್ಲ ಜೊತೆಯಲ್ಲಿ ಅಧ್ಯಯನ ಮಾಡಿದಂಥವ್ರು. ಅವರು ಕಾಶಿಗೆ ಹೋಗಿ ಅಧ್ಯಯನ ಮಾಡಿ ಬಂದಮೇಲೆ ಆ ಮಠದ ಹಿಂದಿನ ಗುರುಗಳು ಅವ್ರ ತಂದೆ ತಾಯಿಗಳನ್ನು ಗರಿಸಿ ನಿಮ್ಮ ಮಗನನ್ನು ನಮ್ಮ ಮಠಕ್ಕೆ ಉತ್ತರಾಧಿಕಾರಿ ಮಾಡಬೇಕು ಕೊಡಪ್ಪ ಅಂತ ಕೇಳ್ತಾರೆ. ಅವ್ರ ತಂದೆ ಒಂದು ನಿಮಿಷ ನೋಡ್ಬಿಟ್ಟು ಹೇಳ್ತಾರೆ ತಮ್ಮ ಇಚ್ಛೆ ಬುದ್ಧಿ ಅಂತಾರೆ. ಆದರೆ ಅವ್ರ ತಾಯಿ ದುಃಖ ಬರುತ್ತೆ, ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಮನೆಯಿಂದ ಹೊರಗೆ ಬರ್ತಾರೆ, ಅವ್ರ ದುಃಖ ಇರುತ್ತೆ. ನಿಮ್ಮನ್ನು ಯಾರನ್ನಾರು ಗರಿವಿ ಮಠದ ಗುರುಗಳು ನಿಮ್ಮ ಮಕ್ಕಳು ಸ್ವಾಮಿಗಳು ಮಾಡ್ತೀರಾ ಅಂದರೆ ಹೆಣ್ಮಕ್ಕಳು ಒಬ್ಬರು ಇರಲ್ಲ, ಎಲ್ಲ ಖಾಲಿ ಮಾಡ್ಬಿಡ್ತಾರೆ. ಅವರು ಏನಪ್ಪ ನಮ್ಮ ಮಗನ ಇಂಜಿನಿಯರ್ ಮಾಡಬೇಕು ಅಂತೀವಿ, ಡಾಕ್ಟ್ರ್ ಮಾಡಿ ಅಂತೀವಿ, ಸ್ವಾಮಿಗಳು ಮಾಡಿ ಅಂತಾರಲ್ಲ ಅಂತೇಳಿ ಆಗ ತಾಯಿ ಹೊರಗಡೆ ಹೋಗ್ತಾರೆ. ಆಮೇಲೆ ಅವರ ಯಜಮಾನರು ತಾಯಿ ತಂದೆ ಹೋಗಿ ಕೇಳ್ತಾರೆ. ಅವ್ರು ಒಂದು ನಿಮಿಷ ದುಃಖ ಉಮ್ಮಳಿಸುತ್ತೆ, ಇಷ್ಟೆಲ್ಲ ಮಗ ವಿದ್ವಾಂಸನಾಗಿ ವಿದ್ಯಾವಂತನಾಗಿದ್ದಾನೆ, ಕೊಡೋದೆ ಹಾಗೆ ಅಂತಂದಾಗ ಅವ್ರ ತಂದೆಯವರು ಸಮಾಧಾನ ಮಾಡಿ ಕರ್ಕೊಂಡು ಬರ್ತಾರೆ. ಅವರು ಆಗಬಹುದು ಅಂತೇಳಿ ತಾಯಿ ಶ್ರೀಕಂಠ ಶಾಸ್ತ್ರಿಗಳನ್ನು ಕರೆದು ಒಂದು ಮಾತು ಹೇಳ್ತಾರೆ, ನಿನ್ನ ಸ್ವಾಮಿ ಆಗೋದಾದರೆ ಒಂದು ಮಾತು ಕೊಡಬೇಕಪ್ಪ ಅಂತಾರೆ. ಮಗ ಕೇಳ್ತಾರೆ ಅವ್ರಿಗೆ ಸ್ವಾಮಿ ಆಗಲಿಕ್ಕೆ ಇಚ್ಛೆ ಇರುತ್ತೆ, ಹೇಳಿ ಅಂತಾರೆ. ನಿನ್ನ ಸ್ವಾಮಿಗಳಾದರೆ ಇಡೀ ಹೆಣ್ಣು ಮಕ್ಕಳನ್ನು ನನ್ನನ್ನು ಹೇಗೆ ನೋಡ್ತೀಯೋ ಹಾಗೆ ನೋಡೋದಾದರೆ ನೀನು ಸ್ವಾಮಿ ಆಗಲಿಕ್ಕೆ ಒಪ್ಪು ಅಂತ ಕೇಳ್ತಾರೆ. ಈ ಮಾತು ಬಹಳ ಮುಖ್ಯವಾದಂತಹದ್ದು. ಈ ದೇಶದ ಸಂಸ್ಕೃತಿಯನ್ನು ಆ ಹೆಣ್ಣು ಮಗಳು ಹೇಗೆ ಕಲಿಸಿದ್ಲು ಅನ್ನೋದು ಮುಖ್ಯವಾದಂತಹದ್ದು. ಈ ಮಾತನ್ನು ಹೇಳಲಿಕ್ಕೆ ಕಾರಣ ಅಂತಂದರೆ, ಇವತ್ತು ತಾಯಂದಿರು ಮಕ್ಕಳನ್ನು ಸುಸಂಸ್ಕೃತವಾಗಿ ಬೆಳೆಸೋದರಲ್ಲಿ ಸಂಪೂರ್ಣವಾಗಿ ಯಶಸ್ವಿ ಆಗ್ತಾ ಇಲ್ಲ ಅಂತನ್ನೋದನ್ನು ನೀವೆಲ್ಲ ಗಮನಿಸಿದಿರಿ. ಮಕ್ಕಳು ಒಬ್ಬರೋ ಇಬ್ಬರೋ ಇರ್ತಾರೆ, ಮಕ್ಕಳ ಪ್ರೀತಿಯಿಂದ ಮಕ್ಕಳು ಏನು ತಪ್ಪು ಮಾಡಿದ್ರೂ ಕೂಡ ಸಹಿಸ್ಕೊಳ್ಬೇಕು ಅಂತನೋ ಒಂದು ತಾಯಿ ಹೃದಯ ಇರುತ್ತೆ. ಮಗ ತಪ್ಪು ಮಾಡ್ತಾನೆ ಕ್ಷಮಿಸಬೇಕು ಅಂತೇಳಿ. ಆದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎನ್ನುವ ಕನ್ನಡ ಗಾದೆ ಮಾತಿನ ಹಾಗೆ ಮಕ್ಕಳನ್ನು ಎಳೆಯವರಾಗಿರುವ ಹಾಗೆ ಅವರನ್ನು ತಿದ್ದಿ ತೀಡಿ ಸಂಸ್ಕಾರವಂತರನ್ನಾಗಿ ಮಾಡಿ ಅವ್ರನ್ನ ಒಳ್ಳೆ ಪ್ರಜೆಗಳು ಮಾಡಲಿಲ್ಲ ಅಂತಂದರೆ ಅವ್ರು ಯಾರು ಅಷ್ಟು ಪ್ರೀತಿಯಿಂದ ಬೆಳೆಸ್ತಾರೋ ಅವ್ರಿಗೆ ವರದಾನ ಆಗೋದಿಲ್ಲ, ಅವ್ರಿಗೆ ಕಂಟಕವಾಗಿ ಅವರು ಇರ್ತಾರೆ ಅಂತನ್ನೋದನ್ನು ತಂದೆ ತಾಯಿಗಳು ಮುಖ್ಯವಾಗಿ ಗಮನಿಸಬೇಕು.